ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗುತ್ತಾ ಇದೆ. ಈಗಿನಿಂದಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯುಪಿಯ ಅಯೋಧ್ಯೆಯತ್ತ ಸಿನಿ ನಟ ನಟಿಯರು ಕೂಡ ತೆರಳ್ತಾ ಇರುವಂಥದ್ದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಅಯೋಧ್ಯಾ ನಗರಿ ವಿಐಪಿಗಳು ವಿವಿಐಪಿಗಳು ಸೇರಿದಂತೆ ಚಲನಚಿತ್ರ ನಟ ನಟಿಯರು ಕೂಡ ಅಯೋಧ್ಯಾ ನಗರಿಯತ್ತ ತೆರಳ್ತಾ ಇದ್ದಾರೆ. ಈಗಾಗಲೇ ತೆಲುಗಿನ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅಯೋಧ್ಯೆಯಲ್ಲಿ ಇರುವಂತಹ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟ್ಗೆ ಆಗಮಿಸಿರುವಂಥದ್ದು ರಜನಿಕಾಂತ್ ಅವರು. ರಜನಿಕಾಂತ್ ಅಷ್ಟೇ ಅಲ್ಲದೆ ಕನ್ನಡದ ಸಿನಿ ತಾರೆಯರಿಗೂ ಕೂಡ ಆಹ್ವಾನ ತೆರಳಿರುವಂಥದ್ದು. ತಮಿಳಿನ ಚಿತ್ರರಂಗದ ಖ್ಯಾತ ನಟ ರಜನಿಕಾಂತ್ ಸೇರಿದಂತೆ ನಾಳೆ ಅದ್ಧೂರಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿ ತಾರೆಯರು ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಲನಚಿತ್ರ ನಟ ನಟಿಯರು ಕೂಡ ತೆರಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ರಜನಿಕಾಂತ್ ಅಳಿಯ ಆದಂತಹ ಧನುಷ್ ಕೂಡ ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಾಮಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ಅಯೋಧ್ಯೆಯನ್ನು ಧಾರ್ಮಿಕ ಉತ್ಸವ ಆವರಿಸಿಕೊಂಡಿದೆ. ದೇಶದ ವಿವಿಧ ಭಾಗಗಳಲ್ಲಿಯೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಸಂಭ್ರಮದಲ್ಲಿ ನಾವು ಕೂಡ ಭಾಗಿ ಆಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಎಲ್ರಿಗೂ ಕೂಡ ಇರುತ್ತೆ. ಆದರೆ ಕೇವಲ 7,000 ಮಂದಿಗೆ ಮಾತ್ರ ಆಹ್ವಾನವನ್ನು ನೀಡಲಾಗಿರುವಂಥದ್ದು. ವಿಐಪಿಗಳಿಗೆ, ವಿವಿಐಪಿಗಳಿಗೆ, ಹಾಗೆ ಚಲನಚಿತ್ರದ ನಟ ನಟಿಯರಿಗೂ ಸೇರಿದಂತೆ, ಹಾಗೆ ಚಿಂದಿ ಆಯುವಂತಹ ಮಹಿಳೆಗೂ ಕೂಡ ಆಹ್ವಾನ ದೊರೆತಿರುವಂಥದ್ದು. ಎಲ್ಲರೂ ಕೂಡ ಈ ಪುಣ್ಯ ಕ್ಷಣದಲ್ಲಿ ಭಾಗಿ ಆದರೆ ನಾವು ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಅಂದ್ಕೊಳ್ತಾಳೆ. ಬಟ್ ಎಲ್ರಿಗೂ ಆ ಸದಾವಕಾಶ ಈಗಲೇ ಸಿಗೋದಿಲ್ಲ. ಜನವರಿ 23 ನಂತರ ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನು ಕಲ್ಪಿಸಲಾಗುತ್ತೆ. ಪ್ರಾಣ ಪ್ರತಿಷ್ಠಾ ಸಮಾರಂಭ ಜನವರಿ 22 ಅಂದರೆ ನಾಳೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿದಂತೆ 100 ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮಂದಿರವನ್ನು ಈಗಾಗಲೇ ಹೂಗಳು ಮತ್ತು ವಿಶೇಷ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಒಂದು ಕಡೆ ಅಯೋಧ್ಯೆಯ ದೃಶ್ಯಗಳು, ಇನ್ನೊಂದು ಕಡೆ ಸಿನಿ ತಾರೆಯರು ಅಯೋಧ್ಯೆಯತ್ತ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ತೆಲುಗಿನ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್, ಹಾಗೆ ರಜನಿಕಾಂತ್ ಅವರ ಅಳಿಯ ಧನುಷ್ ಕೂಡ ಈಗಾಗಲೇ ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ. ಇನ್ನು ಯಾವ್ಯಾವ ಸೆಲೆಬ್ರಿಟಿಗಳು ಅಯೋಧ್ಯೆಗೆ ತೆರಳ್ತಾರೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಈಗಾಗಲೇ ಅಮಿತಾಬ್ ಬಚ್ಚನ್ಗೂ ಕೂಡ ಆಹ್ವಾನ ಹೋಗಿದೆ. ಕಂಗನಾ ರಾವತ್ ಕೂಡ ಅಯೋಧ್ಯೆಗೆ ತೆರಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡಿದೆ ಅಯೋಧ್ಯಾ ನಗರಿ. ಈಗಾಗಲೇ ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ ಬಾಲಿವುಡ್ನ ಕಂಗನಾ ರಣಾವತ್ ಅವರು.